ಮೇಕಪ್ ಮಾಡಿದೆ ಅಂತ ನೀವು ಹೇಳ್ತಾ ಇದೀರ. ಯಾ ಪ್ರಾಪರ್ ನಮ್ಮ ಬ್ರೋಷರ್ ಅಲ್ಲಿ ಇದೆ ಕ್ವಾಲಿಫೈಯಿಂಗ್ ಎಕ್ಸಾಮ್ 50% ತಗೊಳ್ತೀವಿ ಮತ್ತೆ ಸಿಇಟಿ 50% ತಗೊಳ್ತೀವಿ. ಸೊ ಕ್ವಾಲಿಫೈಯಿಂಗ್ ಎಕ್ಸಾಮೇ ಆಗದೆ ಇರೋರಿಗೆ ಲಾಸ್ಟ್ ಇಯರ್ ಒಂದು ಜಿಒ ಇದೆ, ಸಿಇಟಿ ಮೆರಿಟ್ ಮೇಲೆ ಏನಿದೆ ಅದ್ರ ಮೇಲೆ ರ್ಯಾಂಕ್ ಕೊಡಿ ಅಂತ. ನಮ್ಮ ಟಾಪ್ ಮಾನು ಯಾರು ಅಪೂರ್ವ ತಂಡನು ಹಿಯಸ್ ಗಾಟ್ 97% ಇನ್ ಸಿಇಟಿ. ಈ ಹುಡುಗರು ಯಾರಾದ್ರು 97% ಇದ್ರೆ ಅಪೂರ್ವ ತಂಡನ್ ಬದಲಾಗಿ ಅವರಿಗೆ ನಾವು ಫಸ್ಟ್ ರ್ಯಾಂಕ್ ಕೊಡ್ತಾ ಇದ್ವಿ. ಅವರಿಗೆ ಇದರಿಂದ ಏನು ಅನ್ಯಾಯ ಆಗಿಲ್ಲ, 2 ವರ್ಷ ಓದಿದ್ದಾರೆ, ಹಾಗಾಗಿ ಇನ್ನು ಹೆಚ್ಚಿಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದಾಗಿತ್ತು. ಮಕ್ಕಳು ಸ್ವಲ್ಪ ಕೋವಿಡ್ ಇದ್ರಿಂದ ಪಾಠ ಸರಿಯಾಗಿ ಆಗಿಲ್ಲ ಅಂತ ಈ ಸತಿ ಸಿಇಟಿ ಪೇಪರ್ಸ್ ನ ಕೂಡ ನಾವು ಸಿಂಪಲ್ ಆಗಿ ಇಟ್ಟಿದ್ದೀವಿ. ಹಾಗಾಗಿ ಇದರಿಂದ ಯಾರು ಏನು ಅನ್ಯಾಯ ಆಗಿಲ್ಲ. ಇಲ್ಲ, ಒಂದ್ ನಿಮಿಷ, ಪಿಯುಸಿ ಅವರು ಮಾರ್ಕ್ಸ್ ನಮ್ಗೆ ಬೋರ್ಡ್ ಇಂದ ಸೀದಾ ಸಾಫ್ಟ್ವೇರ್ ಮೂಲಕ ಬರುತ್ತೆ, ಸಿಬಿಎಸ್ಇ ಐಸಿಎಸ್ಇ ಅವ್ರಿಗೆ ನಾವು ರಿಲೀಸ್ ಮಾಡೋ ಲಿಂಕ್ ಮೂಲಕ ಅವರು ನಮ್ಗೆ ಫಿಲ್ ಮಾಡಿ ಕಳಿಸ್ತಾರೆ. ಸೊ ಇನಿಷಿಯಲ್ ಆಗಿ ನಮ್ಗೆ ಅದು ರಿಪೀಟರ್ಸ್ ಫ್ರೆಷರ್ಸ್ ಗೊತ್ತಾಗ್ಲಿಲ್ಲ. ಸೊ ಇಶ್ಯೂ ರೇಸ್ ಆದ್ಮೇಲೆ ನಿನ್ನೆ ನಾವು ಎಲ್ಲ ಇದನ್ನ ವರ್ಕ್ ಮಾಡಿದೀವಿ. ರಿಪೀಟರ್ಸ್ ಅವ್ರು ಯಾರಿದ್ದಾರೆ ಅವ್ರದ್ದು ಎಲ್ಲ ನಾವು ಬರೀ ಸಿಇಟಿ ಮೇಲೇನೆ ರ್ಯಾಂಕ್ ಅನೌನ್ಸ್ ಮಾಡ್ತೀವಿ. ನಮ್ಮ ಸರ್ವರು ಡೆಲ್ಲಿ ಬೇಸ್ಡ್ ಇದೆ, ಅಲ್ಲಿಗೆ ನಾವು ಈಗಾಗಲೇ ರಿವೈಸ್ಡ್ ಲಿಸ್ಟ್ ಕಳಿಸಿದೀವಿ. ಮಧ್ಯಾಹ್ನ 1:30-2 ಗಂಟೆ ಅಷ್ಟಕ್ಕೆ ಅದು ಪೋಸ್ಟ್ ಆಗುತ್ತೆ, ನೀವು ಕೂಡ ಅದನ್ನ ಪರಿಶೀಲಿಸ್ಕೊಳ್ಬಹುದಾಗಿದೆ. ಯಾವುದೇ ರೀತಿಯಾದ ತಪ್ಪು ಮಾಹಿತಿ ನಾವು ಪ್ರಾಧಿಕಾರದಿಂದ ಕೊಟ್ಟಿಲ್ಲ. ನಮ್ಮ ಬ್ರೋಷರ್ನಲ್ಲಿ ಕರೆಕ್ಟ್ ಆಗಿದೆ, ಕ್ವಾಲಿಫೈಯಿಂಗ್ ಎಕ್ಸಾಮ್ ಅರ್ಹತಾ ಪರೀಕ್ಷೆ ಇರೋದು 50% ತಗೊಳ್ತೀವಿ ಅಂತ. ಲಾಸ್ಟ್ ಇಯರ್ ಯಾರು ಪರೀಕ್ಷೆ ಬರ್ತಿಲ್ಲ ಅವರು ಸಿಇಟಿ ಮೇಲೆ ಆಗುತ್ತೆ ಅಂತ ಜಿಒ ಇದೆ, ಗವರ್ಮೆಂಟ್ ಆರ್ಡರ್, ಅದು ಲಾಸ್ಟ್ ಇಯರ್ ಇಂದ ಹೋಲ್ಡ್ ಅಲ್ಲಿ ಅದು ಇಟ್ಸ್ ಇನ್ ಜಾರಿಯಲ್ಲಿದೆ ಅದು. ಸೊ ಹಾಗಾಗಿ ಇದು ಯಾಕೆ ಈ ತರ ಹುಡುಗರು ಗಲಾಟೆ ಮಾಡ್ತಿದ್ದಾರೆ ನನಗೆ ಅರ್ಥ ಆಗ್ತಿಲ್ಲ. ಎರಡನೇದಾಗಿ ಪ್ರತಿ ವರ್ಷ ನಮಗೆ ಸಿಇಟಿಯಲ್ಲಿ ರಿಪೀಟರ್ಸ್ ಸುಮಾರು 1,000-1,500 ಇರ್ತಾರೆ. ಆ 1,500 ಸಾಮಾನ್ಯ ನ್ಯಾಚುರೋಪತಿ, ಯೋಗ, ಆಯುರ್ವೇದ, ಮೆಡಿಕಲ್ ಕೋರ್ಸಸ್ ನವರು ಆಗಿದ್ದು 300-400 ಮಾತ್ರ ಇಂಜಿನಿಯರಿಂಗ್ ನವರು ಆಗಿರ್ತಾರೆ. ಈ ತರ 25,000 ಜನ ಬರ್ದಿರೋದು ಇದೇ ಫಸ್ಟ್, ಕೆಇಎ ಇತಿಹಾಸದಲ್ಲಿ ಇದೇ ಫಸ್ಟ್. ಸಿಇಟಿ ಬ್ರೋಷರ್ ಅಲ್ಲಿ ಇದೆ, ಸಿಇಟಿ ಬ್ರೋಷರ್ ಅಲ್ಲಿ ಇದೆ, ಅದನ್ನೇ ನಾನು ಅವ್ರಿಗೆ ತೋರಿಸಿರೋದು. ಅವ್ರು ಕೊಟ್ಟಿರೋ ಕಾಪಿಯನ್ನು ಇದೆ ಮೇಡಮ್. ಈಗ ಸ್ಟೂಡೆಂಟ್ ಅಲ್ಲೂ ಇದೆ ಮೇಡಮ್. ಅವರು ಸಾಕಷ್ಟು ಬಾರಿ ನಿಮಗೆ ಫೋನ್ ಮಾಡಿ ಕೇಳಿದ್ರೆ ಮೇಡಮ್, ಈಗ ಸ್ಟೂಡೆಂಟ್ಸ್ ಗೆ ನಾವು ಎಲಿಜಿಬಲ್ ಇದ್ದಾರೆ ಪರೀಕ್ಷೆ ಬರೆಯಕ್ಕೆ ಅಂತ ಹೇಳಿದೀವಿ. ಏನಾಗಿರುತ್ತೆ ಅಂತ ಮೇಡಮ್, ಅವ್ರಿಗೆ ತಕ್ಕಂಗೆ ಅರ್ಥೈಸ್ಕೊಳ್ಳೋದು ಅಷ್ಟೊಂದು ಸರಿ ಕಾಣಿಸ್ತಾ ಇಲ್ಲ ಮೇಡಮ್. ಈಗ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಎಲ್ಲ ರಿಕ್ವೆಸ್ಟ್ ಮಾಡ್ಕೋತಾ ಇದಾರೆ, ಪ್ರೊಟೆಸ್ಟ್ ಮಾಡ್ತಾ ಇದಾರೆ. ಈ ವರ್ಷ ಆದ್ರೂ ಕನ್ಸ್, ಈ ವರ್ಷ ಒಂದ್ ದಿನ, ಈ ವರ್ಷ ಆದ್ರೂ ಕನ್ಸಿಡರ್ ಮಾಡಿ ಅಂತ ಹೇಳಿ ಅಲ್ಲ ಮೇಡಮ್. ಯಾಕಂದ್ರೆ ಎಜುಕೇಶನ್ ಮಿನಿಸ್ಟರ್ ಮನವಿ ಕೊಡಿ ನೋಡೋಣ ಅಂದ್ರೆ ಅವರು ಇಲ್ಲ ಅಂತ ಹೇಳ್ತಿದ್ದಾರೆ. ಯಾವ್ದು ಸರ್ಕಾರದ ಆದೇಶದಲ್ಲಿದೆ ಅದು ಈಗ ಇಡಿ ಕೈಗೆ ಹೇಗೆ ಡಿಸಿಷನ್ ಆಗುತ್ತೆ. ಅಲ್ಲ, ಈಗಾಗಲೇ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಮೇಡಮ್. 100ಕ್ಕೂ ಹೆಚ್ಚು ಅಪ್ಲಿಕೇಶನ್ ತಮ್ಮ ಗಮನಕ್ಕೆ ಬಂದಿದೆ. ಆಮೇಲೆ ಇದು ಮೊದಲೇ ಗಮನ ಅಲ್ಲ ಮೇಡಮ್, ಇದನ್ನ ಮೊದಲೇ ನೋಟಿಫಿಕೇಶನ್ ನೋಡಿಸಿದ್ರೆ ಇದು ಕನ್ಸಿಡರ್ ಆಗಲ್ಲ ಅಂತ ಹೇಳಿ. ನಮ್ಮ ಬ್ರೋಷರ್ ಅಲ್ಲಿ ಕರೆಕ್ಟ್ ಆಗಿದೆ, ಕ್ವಾಲಿಫೈಯಿಂಗ್ ಎಕ್ಸಾಮ್ ಇರೋದು 50% ತಗೊಳ್ತೀವಿ ಅಂತ. 1 ವರ್ಷದ ಗವರ್ಮೆಂಟ್ ಆರ್ಡರ್ ಕೂಡ ಇದೆ, ಎಕ್ಸಾಮ್ ಆಗಿದೆ ಇರೋದು ಬರೀ ಸಿಇಟಿ ಮಾರ್ಕ್ಸ್ ಮೇಲೆ ಆಗುತ್ತೆ. ಸೊ ಹಾಗಾಗಿ ಇನ್ನು ಏನು ಮಾಹಿತಿ ಕೊರತೆ ಇದೆ ಮಕ್ಕಳಿಗೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಮೇಡಮ್. ಈಗ ಲಾಸ್ಟ್ ಇಯರ್ ಎಷ್ಟು ವರ್ಷ ರಿಪೀಟರ್ಸ್, ಈ ವರ್ಷ ಎಷ್ಟು ಇದಾರೆ? ಲಾಸ್ಟ್ ಇಯರ್ ನಮ್ದು 1,500 ಇದೆ, 24,000 ಇದ್ದಾರೆ. ಆಮೇಲೆ ನಮ್ಮ ಟಾಪರ್ಸ್ ಎಲ್ಲರೂ ಬೋರ್ಡ್ ಎಕ್ಸಾಮ್ ಅಲ್ಲಿ 97-98 ತೆಗೆದಿದ್ದಾರೆ, ಅವ್ರಿಗೆ ಸಿಇಟಿಯಲ್ಲೂ ಕೂಡ 97-95-94 ಆ ತರ ಇದೆ. ಇಲ್ಲಿ ಬಂದಿರೋ ಎಷ್ಟೊಂದು ಮಕ್ಕಳಿಗೆ ಅವರ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ 97-98 100% ಇದೆ, ಸಿಇಟಿಯಲ್ಲಿ 30% 40% ಆ ತರ ಇದೆ. ಸೊ ಹಾಗಾಗಿ ಮತ್ತೆ ಈ ಹುಡುಗರು 2 ವರ್ಷ ಕಷ್ಟಪಟ್ಟು ಓದಿದೀನಿ ಅಂತ ಕೂಡ ಹೇಳ್ತಿದ್ದಾರೆ. ಸರಳವಾಗಿರೋ ಸಿಇಟಿ ಪರೀಕ್ಷೆಯಲ್ಲಿ 2 ವರ್ಷ ಕಷ್ಟಪಟ್ಟು ಓದಿದಾಗ ಅಟ್ಲೀಸ್ಟ್ ಒಂದು 70% 80% ಆದರೂ ಮಕ್ಕಳು ತೆಗಿಬೋದಾಗಿತ್ತು ಅಂತ ನಾನು ಆಶಿಸ್ತೀನಿ ಮೇಡಮ್. ಮಿನಿಸ್ಟರ್ ಏನಾದ್ರು ತಮ್ಮ ಗಮನಕ್ಕೆ ತಂದಿದ್ದಾರಾ ಈ ಬಗ್ಗೆ ಏನಾದ್ರು ಚರ್ಚೆ ಮಾಡಬೇಕು ಅಂತ ಹೇಳಿ? ಯಾಕಂದ್ರೆ ಅವ್ರ ಮನೆ ಮುಂದೆ ಪೋಷಕರು ಅವ್ರನ್ನ ಭೇಟಿ ಆದ್ರು ಅಂತ ನಿನ್ನೆ ನನಗೆ ಫೋನ್ ಮಾಡಿ ಹೇಳಿದ್ರು ಸರ್. ಓಕೆ, ಸೊ ಅದು ಏನ್ ಬಂದಿದೆ ನೋಡಿ ಎಕ್ಸಾಮಿನ್ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಎಷ್ಟು ಜನ ಇದಾರೆ, ಏನು ರ್ಯಾಂಕಿಂಗ್ಸ್ ಎಲ್ಲ ಏನಿದೆ, ಜೊತೆಗೆ ಸಿಇಟಿಯಲ್ಲಿ ನಮ್ದು ಒಂದು ರೂಲ್ಸ್ ಇದೆ, ಯಾರಾದ್ರೂ ಮಕ್ಕಳು ನಮ್ಮಲ್ಲಿ
ಅಲ್ಲಿ ಲಾಸ್ಟ್ ಇಯರ್ ರ್ಯಾಂಕ್ ತಗೊಂಡು ಕಾಲೇಜ್ಗೆ ಸೇರಿದ್ದೆ ಆಗಿದ್ರೆ ಈ ವರ್ಷ ಅವರು ಎಲಿಜಿಬಲ್ ಬರಲ್ಲ. ಸೊ 25,000 ಜನದಲ್ಲಿ ಇವ್ರು ಎಷ್ಟು ಜನ ಸೀಟ್ ತಗೊಂಡು ಈಗಾಗಲೇ ವ್ಯಾಸಂಗ ಮಾಡ್ತಾ ಇದ್ದಾರೆ ಅದನ್ನ ಒಂದು ಕೂಡ ವೆರಿಫಿಕೇಶನ್ ಮಾಡಿಸ್ತಾ ಇದ್ದೀವಿ. ಸೊ ಅವರಲ್ಲಿ ಈಗ ಎಷ್ಟು ಜನ ಎಲಿಜಿಬಲ್ ಬರ್ತಾರೆ ಈ ಗಲಾಟೆಗೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಗಲಾಟೆ ಮಾಡ್ತಿರೋರಲ್ಲಿ ಸೀಟ್ ಅಲಾಟ್ಮೆಂಟ್ಗೆ ಈ ವರ್ಷ ಎಷ್ಟು ಜನ ಎಲಿಜಿಬಲ್ ಇರ್ತಾರೆ ಅಂತ ಕೂಡ ನಾನು ಈಗ ವೆರಿಫೈ ಮಾಡಿಸ್ತಿದ್ದೀನಿ. ಸ್ಟಾಟಿಸ್ಟಿಕ್ಸ್ ಎಲ್ಲ ಸಿಕ್ಕಾದ್ಮೇಲೆ ಅಷ್ಟೇ ನಾವು ಒಂದು ಏನಾದ್ರು ಪ್ರಾಪರ್ ಡಿಸಿಷನ್ ಗೆ ಬರಕ್ ಸಾಧ್ಯ. ಕನ್ಸಿಡರೇಷನ್ ಏನಾದ್ರೂ ಚಾನ್ಸಸ್ ಇದೆಯಾ ಈ ವರ್ಷ 25? ನಡೆಯುತ್ತೆ ಬಟ್ ಒಂದ್ಸತಿ ಎಲ್ಲ ಸ್ಟಾಟಿಸ್ಟಿಕ್ಸ್ ನೋಡಿ ಅನಲೈಸ್ ಮಾಡಾದ್ಮೇಲೆ ನಾವು ಒಂದು ತೀರ್ಮಾನಕ್ಕೆ ಬರಬಹುದಾಗಿದೆ. ಬಟ್ ಯಾಕೆ ಈ ಕನ್ಫ್ಯೂಷನ್ ಯಾಕೆ ಮೇಡಮ್? ಸಿಬಿಎಸ್ಇ ಇದೆಲ್ಲ ಆಗಿದೆ, ಇದೆಲ್ಲ ಆಗ್ತಿರೋದು ಇದೆ, ಇದೇ ಕಾರಣದಿಂದ ಸಿಬಿಎಸ್ಇ ಮತ್ತು ಸ್ಟ್ರೇಂಜ್ ಕೇಸ್ ಲಾಸ್ಟ್ ಟೈಮ್ ನಮ್ ರೂಲ್ಸ್ ಚೇಂಜ್ ಮಾಡ್ಕೊಂಡ್ವಿ, ಎರಡನೇ ಈ ಸತಿಗೆ ಮತ್ತೆ ನಮ್ ಹಳೆ ರೂಲ್ಸ್ಗೆ ವಾಪಸ್ ಹೋಗಿ ಅದ್ರ ಮಧ್ಯೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ. ಐದೇ ತಾರೀಕಿಂದ ಅವರು ಫೈಲ್ಸ್ ಎಲ್ಲ ಹಾಕ್ಬೇಕು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಂದು 2 ಡೇಸ್ ಮುಂದಕ್ಕೆ ಹಾಕ್ತಾ ಇದ್ದೀವಿ. ಯಾಕಂದ್ರೆ ಈ ಗಲಾಟೆಯಲ್ಲಿ ನಮ್ಗೆ ಆಲ್ ಓವರ್ ದ ಸ್ಟೇಟ್ ಏನೋ ನಾವು ತಯಾರಿ ಮಾಡ್ಕೊಳ್ಬೇಕಾಗಿತ್ತು, 2-3 ದಿನ ನಮ್ಗೆ ಅದು ಐ ಆಮ್ ನಾಟ್ ಏಬಲ್ ಟು ಡೂ ಇಟ್. ಸೊ ಹಾಗಾಗಿ 5ನೇ ತಾರೀಕನ್ನ ಸ್ವಲ್ಪ ಮುಂದಕ್ಕೆ ಹಾಕ್ತಾ ಇದ್ದೀವಿ. ಡಾಕ್ಯುಮೆಂಟ್ ಇನ್ನ ಇಲ್ಲ, ಈಗ ಇಲ್ಲಿ ನಮ್ಮ ವೆಬ್ಸೈಟ್ ಅಲ್ಲಿ ನಾನು ಅನೌನ್ಸ್ ಮಾಡ್ತೀನಿ ಏನ್ 5ನೇ ತಾರೀಕ್ ಇದೆ ಅದು 1-2 ದಿನ ಮುಂದಕ್ಕೆ ಹಾಕ್ತೀವಿ, ನೆಕ್ಸ್ಟ್ ಡೇಟ್ ನ ಅನೌನ್ಸ್ ಮಾಡ್ತೀವಿ ಅಂತ ಹಾಕ್ತೀವಿ. ಲೀಗಲ್ ಆಗಿ ಯಾರಾದ್ರೂ ಪ್ರೊಸೀಡ್ ಆಗ್ತಾರೆ ಅಂದ್ರೆ ನಾವು ಅದಕ್ಕೆ ಅಡ್ಡಿ ಏನು ಬರಲ್ಲ. ನಮ್ಮ ನಿಯಮಗಳೇನಿದೆ ಅದನ್ನು ನಾವು ಕೋರ್ಟ್ ಮುಂದೆ ನಾವು ಕೂಡ ಕೌನ್ಸಿಲಿಂಗ್ ಏನ್ ಡೇಟ್ ಪೋಸ್ಟ್ಪನ್ ಏನು ಅಥವಾ ಇದು ಮಾಡ್ತೀರಾ, ಮುಂದುವರಿಸ್ತೀರಾ? ಇಲ್ಲ, ಈಗ ಸದ್ಯಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ 1-2 ದಿನ ಮುಂದಕ್ಕೆ ಹಾಕ್ತೀವಿ.